ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನೆಕ್ಸ್ಟ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ಹಾಲಿ ಎಂ ಎಲ್ ಎ ಪುಟ್ಟರಾಜು ಅವರಿದ್ದಾರೆ ಜೆ ಜೆಡಿ ಸ್ಪರ್ಧೆ ಮಾಡ್ತಾರೆ ಇನ್ನು ದರ್ಶನ್ ಪುಟಣಯ ರೈತ ಸಂಘ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಯಾರು ಅನ್ನೋ ಒಂದು ಲೆಕ್ಕಾಚಾರ ಇಂದ್ರೇಶ್ ಅಂತ ಇದೆ ಆಕಾಂಕ್ಷಿ ಇದ್ದಾರೆ ಬಟ್ ಇಲ್ಲಿ ಫೈಟ್ ಆಗೋದು ರೈತ ಸಂಘರಾಜು ಇಬ್ಬರ ನಡುವಿನ ಕಾಳಗ ತ್ರಿಕೋನ ಸ್ಪರ್ಧೆಗಳಲ್ಲಿ ವರ್ಸಸ್ ಇಲ್ಲಿ ರೈತ ಸಂಘ ಹಾಗೆ ಪುಟ್ಟರಾಜು ದರ್ಶನ್ ಪುಟ್ಟಣಯ್ಯ ಅವರು ಪ್ರಚಾರ ಮಾಡ್ಕೊಂಡು ಕ್ಯಾಂಪೇನ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಅವರು ಮಾಡ್ತಾ ಇದಾರೆ ಕೋಟಿ ಅಷ್ಟು ಅನುದಾನವನ್ನ ನೀರಾವರಿ ಎಲ್ಲ ಕೆಲಸಕ್ಕೆ ಅವರು ಹೋಗ್ತಾ ಇದಾರೆ ನೈಂಟಿ ಫೋರ್ ಇಂದ ಚುನಾವಣೆಗಳು ನೋಡಿ ತೊಂಬತ್ನಾಕ ಪುಟ್ಟಣಿ ಗೆದ್ದಿದ್ದು ತೊಂಬತ್ತೊಂಬತ್ತು ಕೆಂಪೇಗೌಡರು ಅನ್ಕೋತಿನಿ ಅಂದ್ರೆ ಕಾಂಗ್ರೆಸ್ ಗೆದ್ದು ನಾಲ್ಕು ಪುಟರಾಜು ಎಂಟು ಪುಟರಾಜು ಹದಿಮೂರು ಪುಟ್ಟಣ್ಣ ಹದಿನೆಂಟು ಪುಟರಾಜು ಸೊ ಹಿಂಗ್ ನೋಡೋದೇ ಆದ್ರೆ ಪುಟರಾಜು ವರ್ಸಸ್ ಪುಟ್ಟಣ್ಣ ಕಾಳಗದಲ್ಲಿ ಪುಟ್ರಾಜು ಮೇಲುಗೈ ನಾನು ಅವ್ರನ್ನ ಎಂಟ್ರಿ ಮಾಡಿದಲ್ಲ ಪುಟ್ಟರಾಜು ಅವ್ರ ಶಾಲೆಗೆ ಹೋಗಿ ಚಿನ್ಕುರುಳ್ಳಿಗೆ ಹೋಗಿ ಅಲ್ಲಿ ಮಾಡಿದಾಗ ನನ್ನ ದರ್ಶನ್ ಪುಟ್ಟಣಯ್ಯೂ ಎಂಟ್ರಿ ಮಾಡಿದೀನಿ ಇಂದ್ರೇಶ್ವರ್ನು ಕೂಡ ಎಂಟ್ರಿ ಮಾಡಿದೀನಿ ಬಟ್ ಇಲ್ಲಿ ಪ್ರಬಲ ಸ್ಪರ್ಧೆ ಪುಟಣ್ಣಯ್ಯ ಪುಟ ಪುಟರಾಜು ವರ್ಸಸ್ ಪುಟ್ಟಣ್ಯ ಬಟ್ ಪುಟ್ಟಣ್ಣ ತುಂಬಾ ಚೆನ್ನಾಗಿ ಅವ್ರ ಜೊತೆ ರಾಜಕಾರಣ ಮಾಡಕ್ ಬಹಳ ಇಷ್ಟ ಆಯ್ತು ಬಟ್ ಇಲ್ಲಿ ಬೇರೆ ರೀತಿ ಒಡದಾಟ ಬಡದಾಟ ತೋಳಿರ್ಸೋ ರಾಜಕಾರಣ ಇಲ್ಲ ರಾಜಕಾರಣ ಅಂತ ಹೇಳ್ತಾರೆ ಜಿದ್ದಿಗಿದೆ ಏ ನಮ್ ನಾಯಕ ನಮ್ ನಾಯಕ ಅಂತ ಜಿದ್ದಿದೆ ಬೇರೆ ರೀತಿ ಮೀರ್ ಹೋದಂತ ರಾಜಕಾರಣ ಏನಿಲ್ಲ ಬಟ್ ಪುಟರಾಜು ರಾಜಕಾರಣಕ್ಕೆ ಏನ್ ಬೇಕು ಅವರು ಮಗ ಅಶೋಕ್ ಅವ್ರ ಮಗ ಶಿವರಾಜು ಅವ್ರೆಲ್ಲ ಅವರು ಅಂದ್ರೆ ರಾಜಕೀಯ ಏನ್ ಮಾಡ್ಬೇಕೆಲ್ಲ ಪಟ್ಟುಗಳನ್ನ ಮಾಡಿದ್ದಾರೆ ಯಾರು ನಿನ್ನೆ ನಾನು ಮಾತನಾಡ್ತಾ ಇದೆ ಜ್ಞಾನೇಂದ್ರ ಯಾರು ಪ್ರತಿ ಚುನಾವಣೆಯನ್ನು ಕೂಡ ನಾವು ಸೀರಿಯಸ್ ಆಗಿ ತಗೊಂಡು ಚುನಾವಣೆ ಮಾಡ್ತೀವಿ ಅಂತಾರೆ ಕೆಲವರು ಬಹಳ ಸೀನಿಯರ್ ರಾಜಕಾರಣಿಗಳು ಹಾಗೆ ಪುಟರಾಜು ಅವರು ಅಷ್ಟೇ ಚುನಾವಣೆಯನ್ನ ಎಲ್ಲಾ ರೀತಿಯಲ್ಲೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರು ಎರಡನೇ ವಿಚಾರ ಏನು ಅಂತಂದ್ರೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ರೈತ ಸಂಘಕ್ಕಿಗ ಕಾಂಗ್ರೆಸ್ ಅವರು ಅವ್ರ ಕ್ಯಾಂಡಿಡೇಟ್ಗಳನ್ನ ಬಹುತೇಕ ಇದು ಮಾಡಲ್ಲ ಬಟ್ ಅದಕ್ಕೆ ರವೀಂದ್ರ ಆಕ್ಷೇಪ ಇದೆ ಯಾಕೆ ನಮ್ಮನ್ನು ಸಾಯಿಸ್ತೀರಿ ಡಾಕ್ಟರ್ ರವೀಂದ್ರ ರವೀಂದ್ರ ಸೊ ಪ್ರಬುದ್ಧ ನಾನು ಎಲ್ಲಾ ರೀತಿಯ ಚುನಾವಣೆ ಗಣ ಏನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಂಡೆ ಅಕಾಡೆ ಕಳಿತೀನಿ ಶಿವು ಅಂತ ನಂತರ ಮಾತಾಡ್ತಿದ್ರು ಏ ರೆಡಿ ಐ ಆಮ್ ರೆಡಿ ಯುದ್ಧ ಅಂದಾಗ ಬರೀ ಸುಮ್ನೆ ಕತ್ತಿ ಗುರಾಣಿ ಆಗಲ್ಲ ಪಿರಂಗಿ ಸಮೇತ ಹೋಗುವಂತ ಇರಾಕೆ ನಾನು ತಲೆ ಕೆಟ್ಟಕೊಳ್ಳಲ್ಲ ಅಂತ ರವೀಂದ್ರ ಹೇಳ್ತಾ ಇದ್ರು ಅಲ್ಲಿ ಮೈತ್ರಿ ಸಂಬಂಧಪಟ್ಟಂತ ಒಲವು ಗೆಲುವು ಎಲ್ಲವೂ ಸಹ ಕಾಂಗ್ರೆಸ್ ಕಾರ್ಯಕರ್ತ ಒಂದಷ್ಟು ನಿರಾಸೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ವರ್ಸಸ್ ರೈತ ಸಂಘ ಸಂಘ ಸರ್ ಪುಟ್ಟರಾಜು ಪುಟ್ಟಣಯ್ಯನವ್ರನ್ನ ಚುನಾವಣೆ ಫೇಸ್ ಮಾಡಕ್ಕೆ ಏನ್ ಬೆವರಿದ್ರಲ್ಲ ಆ ತರದ್ದೇನು ಲೆಕ್ಕಾಚಾರಗಳಿಲ್ಲ ಕಳೆದ ಬಾರಿ ಇಪ್ಪತ್ ಪುಟ್ಟಣ್ಣಯ್ಯ ಪುಟ್ಟಣಯ್ಯ ಸತ್ತ ಅನುಕಂಪಲ್ಲೇ ಗೆಲ್ಲಕ್ಕಾಗಲಿಲ್ಲ ಪುಟ್ಟ ದರ್ಶನ್ ಪುಟ್ಟಣ್ಯ ಬಟ್ ಈಗ ಆಗತ್ತ ಪ್ರಶ್ನೆಗಳಿದೆ ಬಟ್ ರಾಜಕಾರಣ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಬಟ್ ಮೇಲ್ಕೋಟೆಯಲ್ಲಿ ರೈತ ಸಂಘದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಯ ಅವರಿಗಿಂತ ಪುಟ್ಟರಾಜು ದೊಡ್ಡ ಮಟ್ಟದ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಟ್ ಇದು ಹೆಂಗ್ ಬೇಕಾದ್ರೂ ಆಚೆಚ್ಚಿ ರಿಸಲ್ಟ್ ನ ಮಾಡಬಹುದು ಬಟ್ ಪುಟ್ಟರಾಜು ಕಾನ್ಫಿಡೆನ್ಸ್ ಇದೆ ಜನ ನಮ್ಗೆ ಬಿಕಾಸ್ ಆಫ್ ಅವರು ಈ ಟರ್ಮು ಕಳೆದ ಹದಿನೆಂಟು ಚುನಾವಣೆಯಲ್ಲಿ ಮಿನಿಸ್ಟರ್ಗೆ ಆಗಿರಲಿ ಸರ್ ಮಿನಿಸ್ಟರ್ ಆಗಿ ಒಂದಷ್ಟು ನೀರಾವರಿ ಯೋಜನೆಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನಗಳ ಜೊತೆ ಹೋಗ್ತಾ ಇದ್ದಾರೆ ಈಗ ಬಳಿಗೆ ಹೋಗ್ತಾ ಇದ್ದಾರೆ ಇದು ಪುಟ್ಟರಾಜು ಪ್ಲಸ್ ಪಾಯಿಂಟ್ ಮೇಲ್ಕೋಟೆ ಕ್ಷೇತ್ರದಲ್ಲಿ ನ ಪುಟ್ಟರಾಜು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೇ